ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಕಳೆದ ತರಗತಿಯಲ್ಲಿ ನಾವು ದೆಹಲಿಯನ್ನು ಆಳ್ವಿಕೆಯನ್ನು ಮಾಡ್ತಿದ್ದಂತಹ ದೆಹಲಿ ಸುಲ್ತಾನರ ಪ್ರಸಿದ್ಧ ದೊರೆ ಮತ್ತು ಖಿಲ್ಜಿ ಸಂತತಿಯ ಪ್ರಮುಖ ದೊರೆಯಾದಂತಹ ಅಲ್ಲಾವುದ್ದೀನ್ ಖಿಲ್ಜಿಯ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಅದರಲ್ಲಿ ಮುಖ್ಯವಾಗಿ ಅಲ್ಲಾವುದ್ದೀನ್ ಹೇಗೆ ಅವನ ಒಂದು ಬಾಲ್ಯ ಏನು, ಹೇಗೆ ಅವನು ಬೆಳವಣಿಗೆಯನ್ನು ಹೊಂದ ಮತ್ತು ಹೇಗೆ ಜಲಾಲುದ್ದೀನ್ನ ಕೊಲ್ಲುವುದರ ಮುಖಾಂತರ ದೆಹಲಿ ಸಿಂಹಾಸನವನ್ನು ಆಕ್ರಮಣ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಹೋದ, ಆದರೆ ಅವನ ಒಂದು ಆರಂಭದ ಸಮಸ್ಯೆಗಳು ಏನೇನು, ಒಂದು ಕಡೆ ಮಾವನನ್ನು ಕೊಂದು ಅಧಿಕಾರವನ್ನು ಪಡ್ಕೊಳ್ಬೋದು ಅನ್ನೋದು ಅಲ್ಲಾವುದ್ದೀನ್ನ ಲೆಕ್ಕಾಚಾರವಾದರೆ, ಮತ್ತೊಂದು ಕಡೆ ಅಲ್ಲಿ ಅವನಿಗೆ ಪ್ರತಿಸ್ಪರ್ಧಿಯಾಗಿ ವಿಧವೆ ರಾಣಿಯಾದಂತಹ ಮಲ್ಲಿಕ್ ಜಹಾನಳು ತನ್ನ ಮಗನನ್ನು ಅಲ್ಲಿ ಕೂರಿಸ್ತಾ ಇರ್ತಾಳೆ ಇಲ್ಲಿ ದೆಹಲಿ ಸಿಂಹಾಸನದ ಮೇಲೆ. ಹೀಗಾಗಿ ಅವನು ಹೇಗೆ ಆ ಒಂದು ಆರಂಭದ ಸಮಸ್ಯೆಗಳನ್ನು ತನ್ನ ಕಬ್ಬಿಣ ಮತ್ತು ರಕ್ತ ನೀತಿಯನ್ನು ಅನುಸರಿಸುವುದರ ಮುಖಾಂತರ ಅದನ್ನು ನಿರ್ಮೂಲನೆಯನ್ನು ಮಾಡುವುದರ ಮುಖಾಂತರ ದೆಹಲಿ ಸಿಂಹಾಸನವನ್ನು ಅವನು ಆಕ್ರಮಿಸಿಕೊಳ್ತಾ ಹೋದ. ಅವನ ಒಂದು ಪ್ರಾರಂಭದ ಸಮಸ್ಯೆಗಳಲ್ಲಿ ಪ್ರಮುಖವಾದಂತಹ ಮಂಗೋಲರ ಒಂದು ದಾಳಿಯನ್ನು ಹೇಗೆ ಹಂತ ಹಂತವಾಗಿ ಮರುದಾಳಿಗಳನ್ನು ಮಾಡುವುದರ ಮುಖಾಂತರ ಬಲಿಷ್ಠ ಸೈನ್ಯದೊಂದಿಗೆ ಅವರನ್ನು ವಾಪಸ್ಸು ಮಾಡ್ತಾ ಹೋದ, ಮಂಗೋಲರ ದಮನಕ್ಕೆ ಅಗತ್ಯವಾದಂತಹ ಒಂದು ಕ್ರಮಗಳನ್ನು ಹೇಗೆ ಅವನು ಕೈಗೊಳ್ತಾ ಹೋದ, ರಾಜ್ಯದ ಗಡಿಭಾಗಗಳನ್ನು ಹೇಗೆ ಭದ್ರಪಡಿಸಿಕೊಳ್ತಾ ಹೋದ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೋ. ಆನಂತರ ಅವನ ಒಂದು ಸಾಧನೆಗಳನ್ನು ನೋಡಿ, ಅದರಲ್ಲೂ ಕೂಡ ಅವನ ಒಂದು ಸಾಧನೆಗಳನ್ನು ದಿಗ್ವಿಜಯಗಳು ಮತ್ತು ಸುಧಾರಣೆಗಳು ಎಂಬುದಾಗಿ ಎರಡು ವಿಭಾಗಗಳನ್ನು ಮಾಡ್ತಾ ಹೋಗ್ತೀವಿ. ಆನಂತರ ದಿಗ್ವಿಜಯಗಳಲ್ಲಿ ಮತ್ತೆ ಎರಡು ಭಾಗಗಳಾಗಿ ಮಾಡ್ತೀವಿ, ಒಂದು ಉತ್ತರ ಭಾರತದ ದಂಡಯಾತ್ರೆ ಮತ್ತೊಂದು ದಕ್ಷಿಣ ಭಾರತದ ದಂಡಯಾತ್ರೆಗಳು. ಈ ಒಂದು ದಂಡಯಾತ್ರೆಗಳ ಮುಖ್ಯ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ಕೂಡ ನಾವು ಕಳೆದ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋದೋ. ಸಾಮ್ರಾಜ್ಯದ ವಿಸ್ತರಣೆ ಮತ್ತು ಇಸ್ಲಾಂ ಧರ್ಮದ ಪ್ರಚಾರ, ಹಾಗೆ ಸಂಪತ್ತಿನ ಲೂಟಿ ಮತ್ತು ಹೊಸ ಧರ್ಮವನ್ನು ಸ್ಥಾಪನೆಯನ್ನು ಮಾಡುವಂಥದ್ದು ಅವನ ಒಂದು ದಂಡಯಾತ್ರೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಜೊತೆಗೆ ಅವನ ಒಂದು ಮಹದಾಸೆ ಏನಪ್ಪ ಅಂದರೆ ಇಡೀ ವಿಶ್ವವನ್ನು ಆಳ್ಬೇಕು ಅನ್ನೋ ಒಂದು ಮಹದಾಸೆಯನ್ನು ಕೂಡ ಅವನು ಹೊಂದಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಅವನನ್ನು ದ್ವಿತೀಯ ಅಲೆಕ್ಸಾಂಡರ್ ಎಂಬುದಾಗಿ ಇತಿಹಾಸಕಾರರು ಕರೀತಾ ಹೋಗ್ತಾರೆ. ಹಾಗಾದರೆ ವಿದ್ಯಾರ್ಥಿಗಳೇ, ಅವನ ಉತ್ತರ ಭಾರತದ ದಂಡಯಾತ್ರೆಗಳ ಬಗ್ಗೆ ಇವತ್ತು ನಾವು ದಿಗ್ವಿಜಯಗಳ ಬಗ್ಗೆ ನಾವು ಚರ್ಚೆಯನ್ನು ಆರಂಭಿಸೋಣ. ಅವನ ಮೊದಲ ಆಕ್ರಮಣ ಯಾವುದಪ್ಪ ಅಂದರೆ ಗುಜರಾತ್ನ ಆಕ್ರಮಣ. 1897 ಈ ಒಂದು ಗುಜರಾತ್ ಆಕ್ರಮಣವನ್ನು ಅವನು ಕೈಗೊಳ್ತಾನೆ. ಅಲ್ಲಿ ರಜಪೂತ ದೊರೆಯಾದಂತಹ ಎರಡನೇ ಕರ್ಣದೇವ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅಲ್ಲಾವುದ್ದೀನ್ ತನ್ನ ನಂಬಿಕಸ್ಥ ಸೇನಾ ನಾಯಕರುಗಳಾದಂತಹ ಉಲ್ಲುಕ್ ಖಾನ್ ಮತ್ತು ನಸ್ರತ್ ಖಾನ್ ಅವರ ಒಂದು ನೇತೃತ್ವದಲ್ಲಿ ಸೈನ್ಯವನ್ನು ಕಳಿಸ್ಕೊಡ್ತಾ ಹೋಗ್ತಾನೆ. ಅವರು ಕರ್ಣದೇವನನ್ನು ಸೋಲಿಸಿ ರಾಜಧಾನಿಯಾದಂತಹ ಅನಿಲ್ವಾಡವನ್ನು ಅವರು ಆಕ್ರಮಿಸ್ಕೊಳ್ತಾ ಹೋಗ್ತಾರೆ. ಅರ್ಥಾಯ್ತಲ್ವಾ? ಉಲ್ಲುಕ್ ಖಾನ್ ಮತ್ತು ನಸ್ರತ್ ಖಾನ್ರವರ ಒಂದು ನೇತೃತ್ವದಲ್ಲಿ ಹೊರಟಂತಹ ಸೈನ್ಯ ಕರ್ಣದೇವನನ್ನು ಸೋಲಿಸಿ ಆ ಒಂದು ರಾಜಧಾನಿ ಅನಿಲ್ವಾಡವನ್ನು ಅವರು ಆಕ್ರಮಿಸ್ಕೊಳ್ತಾ ಹೋಗ್ತಾರೆ. ಕರ್ಣದೇವ ತನ್ನ ಮಗಳಾದಂತಹ ದೇವಲ ದೇವಿಯೊಡನೆ ದೇವಗಿರಿಗೆ ಅವನು ಪಲಾಯನವನ್ನು ಮಾಡ್ತಾ ಹೋಗ್ತಾನೆ. ಅರ್ಥಾಯ್ತಲ್ವಾ? ಸೋತಂತಹ ಕರ್ಣದೇವ ತನ್ನ ಮಗಳಾದಂತಹ ದೇವಲ ದೇವಿಯ ಜೊತೆ ಅವನೇನು ಮಾಡ್ತಾನೆ, ಈ ಒಂದು ದೇವಗಿರಿಗೆ ಅವನು ಪಲಾಯನವನ್ನು ಮಾಡ್ತಾ ಹೋಗ್ತಾನೆ. ಕರ್ಣದೇವನ ರಾಣಿಯಾದಂತಹ ಕಮಲಾದೇವಿ ಸೆರೆ ಸಿಕ್ಕಿ ಅಲ್ಲಾವುದ್ದೀನ್ನ ಮಡದಿಯಾಗೋದನ್ನ ಅಥವಾ ಅಲ್ಲಾವುದ್ದೀನನ್ನ ವಿವಾಹ ಆಗೋದನ್ನ ನಾವು ನೋಡ್ಬೋದು. ಒಂದು ಕಡೆ ಸೋತಂತಹ ಕರ್ಣದೇವ ಮಗಳ ಜೊತೆ ದೇವಗಿರಿಗೆ ಓಡೋಗ್ತಾನೆ, ಆದರೆ ಸೆರೆ ಸಿಕ್ಕಂತಹ ಅವನ ರಾಣಿ ಅಲ್ಲಾವುದ್ದೀನ್ನ ಮಡದಿಯಾಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಅಪಾರ ಸಂಪತ್ತು ಏನಾಗುತ್ತೆ, ಶತ್ರುಗಳ ವಶ ಆಗುತ್ತೆ. ಮುಸ್ಲಿಂ ಸೈನಿಕರು ಗುಜರಾತಿನ ಶ್ರೀಮಂತ ರೇವು ಪಟ್ಟಣಗಳನ್ನು ಲೂಟಿಯನ್ನು ಮಾಡ್ತಾ ಹೋಗ್ತಾರೆ. ಲೂಟಿಯನ್ನು ಮಾಡಿ ಸೋಮನಾಥ ದೇವಾಲಯದ ಕೂಡ ಇವರ ಒಂದು ದಾಳಿಗೆ ತುತ್ತಾಗೋದನ್ನು ನೋಡ್ತಾ ಹೋಗ್ಬೋದು. ಅಲ್ಲಿನ ಇದ್ದಂತಹ ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ಅವರು ದೇವಸ್ಥಾನದಿಂದ ಲೂಟಿಯನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ವಿಗ್ರಹಗಳನ್ನು ಕೂಡ ನಾಶಪಡಿಸೋದನ್ನು ನಾವು ನೋಡ್ತಾ ಹೋಗ್ಬೋದು. ಈ ಒಂದು ದಂಡಯಾತ್ರೆ ಅಲ್ಲಾವುದ್ದೀನ್ಗೆ ದಕ್ಕನ್ ದಂಡಯಾತ್ರೆಗಳಾದಂತಹ ಸಾರ್ವಭೌಮ ಅಂದರೆ ದಕ್ಕನ್ ದಂಡಯಾತ್ರೆಯ ನಾಯಕನಾದಂತಹ ಮಲ್ಲಿಕಾಫುರ್ ಈ ಒಂದು ದಾಳಿಯಲ್ಲಿ ಸಿಗೋದನ್ನ ನಾವು ನೋಡ್ತಾ ಹೋಗ್ಬೋದು, ಅಥವಾ ಸಿಕ್ಕಿದ್ದು ಈ ಒಂದು ದಂಡಯಾತ್ರೆಯಲ್ಲಿ ಅಂತ ನಾವು ಹೇಳ್ಬೋದು. ಅರ್ಥಾಯ್ತಲ್ವಾ? ಇದು ಗುಜರಾತ್ನ ಒಂದು ಆಕ್ರಮಣ. ಹೀಗೆ ಅದನ್ನು ಸೋಲಿಸುವುದರ ಮುಖಾಂತರ ಅಪಾರವಾದಂತಹ ಸಂಪತ್ತು ಅಲ್ಲಾವುದ್ದೀನ್ಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ
ಕರ್ಣದೇವನ ಹೆಂಡತಿಯಾದಂತಹ ಕಮಲಾದೇವಿ ಅಲ್ಲಾನ ಮಡದಿಯಾಗಿ ಅವಳು ಮಡದಿಯಾಗ್ತಾ ಹೋಗ್ತಾಳೆ. ಇನ್ನು ದಕ್ಷಿಣ ಭಾರತದ ದಂಡಯಾತ್ರೆಗಳ ನಾಯಕನಾದಂತಹ ಮಲ್ಲಿಕ್ ಕಾಫರ್ ಅವನು ಈ ಒಂದು ದಂಡಯಾತ್ರೆಯಲ್ಲಿ ಅಲ್ಲಾವುದಿಗೆ ಸೆರೆಸಿಗ್ತಾ ಹೋಗ್ತಾನೆ. ಇದಿಷ್ಟು ಗುಜರಾತ್ನ ಆಕ್ರಮಣ. ಇದಾದ ನಂತರ ಎರಡನೇ ಪ್ರಮುಖವಾದಂತಹ ಆಕ್ರಮಣ ಯಾವುದಪ್ಪ ಅಂದ್ರೆ 1301 ಮಾಡಿದಂತಹ ರಣತುಂಬೂರ್ ಆಕ್ರಮಣ. ರಣತುಂಬೂರ್ ಅತ್ಯಂತ ಬಲಶಾಲಿ ಸೈನಿಕ ಕೋಟೆಯಾಗಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಇತಿಹಾಸವನ್ನ ಕಿದಕಿ ನೋಡಿದಾಗ ರಣತುಂಬೂರ್ ಕೋಟೆ ಬಹಳ ಒಂದು ಸುರಕ್ಷಾ ತಾಣವಾಗಿದ್ದು ಆ ಕೋಟೆಯನ್ನ ವಶಪಡಿಸಿಕೊಳ್ಳಿಕ್ಕೆ ಅಷ್ಟು ಸುಲಭ ಆಗೋದಿಲ್ಲ. ಯಾಕಂದ್ರೆ ಆ ಕೋಟೆ ಬಹಳ ಒಂದು ಇಕ್ಕಟ್ಟಿನಿಂದ ಕೂಡಿರುತ್ತೆ. ಅದರ ಒಂದು ಹಾಗು ಹೋಗುಗಳು ಅಥವಾ ಅದರ ಒಂದು ದಾರಿ ಅಥವಾ ಮಾರ್ಗಗಳು ಕೂಡ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾಗಿ ರಣತುಂಬೂರ್ ಅನ್ನೋದು ಆಗಿನ ಒಂದು ಭಾರತದಲ್ಲಿ ಅತ್ಯಂತ ಬಲಿಷ್ಠ ಪ್ರಾಂತ್ಯವಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಲ್ಲಿ ರಜಪೂತ ಅರಸನಾದಂತಹ ರಾಣಾ ಹಮ್ಮೀರದೇವ ಆಳ್ವಿಕೆಯನ್ನ ಮಾಡ್ತಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಈ ಒಂದು ಆಕ್ರಮಣವನ್ನ ಮಾಡಲಿಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿರ್ತವೆ. ಒಂದು, ರಣತುಂಬೂರ್ ಕೋಟೆ ಹಿಂದೆ ದೆಹಲಿಗೆ ಸೇರಿರುತ್ತೆ. ಅಂದ್ರೆ ಈ ಹಿಂದೆ ಗುಲಾಮಿ ಸಂತತಿಯ ಆಳ್ವಿಕೆಯ ಕಾಲದಲ್ಲಿ ರಣತುಂಬೂರ್ ದೆಹಲಿಯ ಒಂದು ಅಧೀನದಲ್ಲಿ ಇರುತ್ತೆ. ಇನ್ನು ಎರಡನೇದಾಗಿ, ರಾಣಾ ಹಮ್ಮೀರದೇವ ಅಲ್ಲಾನ ಶತ್ರುಗಳಾದಂತಹ ನವ ಮುಸ್ಲಿಮರಿಗೆ ಆಶ್ರಯವನ್ನ ಕೊಟ್ಟಿದ್ದು ಈ ಒಂದು ಆಕ್ರಮಣಕ್ಕೆ ಕಾರಣಗಳಾಗಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅರ್ಥ ಆಯ್ತಾರೆ ವಿದ್ಯಾರ್ಥಿಗಳೇ? ರಣತುಂಬೂರ್ ಅನ್ನೋದು ಅತ್ಯಂತ ಬಲಶಾಲಿ ಕೋಟೆ, ಜೊತೆಗೆ ಅಲ್ಲಿ ರಜಪೂತ ಅರಸನಾದಂತಹ ರಾಣಾ ಹಮ್ಮೀರದೇವ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಇದಕ್ಕೆ ಕಾರಣಗಳು ಅಥವಾ ಇತರ ಒಂದು ಆಕ್ರಮಣಕ್ಕೆ ಕಾರಣಗಳು, ಒಂದು, ರಣತುಂಬೂರು ಈ ಹಿಂದೆ ಗುಲಾಮಿ ಸಂತತಿಯ ಆಳ್ವಿಕೆಯಲ್ಲಿ ಅವರ ದಿನದಲ್ಲಿತ್ತು. ನಂತರ ನವ ಮುಸ್ಲಿಮರಿಗೆ ಹಮ್ಮೀರದೇವ ಆಶ್ರಯವನ್ನ ಕೊಟ್ಟಿತ್ತು. ಇದು ಈ ಒಂದು ದಾಳಿಗೆ ಕಾರಣ ಆಗುವುದು ನಾವು ನೋಡ್ತಾ ಹೋಗ್ಬೋದು. ರಣತುಂಬೂರ್ ಆಕ್ರಮಣಕ್ಕೂ ಕೂಡ ತನ್ನ ಸೇನಾನಿಗಳಾದಂತಹ ಉಲುಗ್ ಖಾನ್ ಮತ್ತೆ ನಸ್ರತ್ ಖಾನ್ ಅವರನ್ನ ಕಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ರಣತುಂಬೂರು ಆಕ್ರಮಣವನ್ನ ಸುಮಾರು 1 ವರ್ಷಗಳ ಕಾಲ, ಅಂದ್ರೆ 1301 ದಾಳಿಯನ್ನ ಮಾಡದೆ 1302 ಒಂದು ವರ್ಷಗಳ ಕಾಲ ಈ ಒಂದು ಆಕ್ರಮಣ ನಡೆಯುವುದನ್ನು ನಾವು ನೋಡ್ತಾ ಹೋಗ್ಬೋದು. ಆದರೂ ಕೂಡ ಹಮ್ಮೀರದೇವ 1 ವರ್ಷಗಳ ಕಾಲ ಹೋರಾಟವನ್ನ ಮಾಡಿ ತನ್ನ ಕೋಟೆಯನ್ನ ರಕ್ಷಿಸಿಕೊಳ್ತಾ ಹೋಗ್ತಾನೆ. ನಸ್ರತ್ ಖಾನ್ ಸೇರಿದಂತೆ ಸಾವಿರಾರು ಮುಸ್ಲಿಂ ಸೈನಿಕರು ಹತರಾಗುವಂತಹ ಪ್ರಾಣವನ್ನ ಕಳ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ನಂತರ ಈ ಒಂದು ದಾಳಿಗೆ ಸ್ವತಃ ಅಲ್ಲಾನೇ ಅಥವಾ ಅಲ್ಲಾವುದ್ದೀನ್ ಖಿಲ್ಜಿಯೇ ನಾಯಕತ್ವವನ್ನು ವಹಿಸಿಕೊಂಡು ನೇರ ಯುದ್ಧದಲ್ಲಿ ಶತ್ರುವನ್ನ ಸೋಲಿಸೋದು ಕಷ್ಟ ಅನ್ನೋದು ಅಲ್ಲಾವುದ್ದೀನ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅಲ್ಲಾವುದ್ದೀನ್ ಕೋಟೆಗೆ ಹೋದ್ರೆ ಅಥವಾ ಆ ಒಂದು ರಣತುಂಬೂರ್ ಕೋಟೆಗೆ ಹೋದ್ರೆ ಅದೊಂದು ಭದ್ರಕೋಟೆ ಆಗಿರುತ್ತೆ. ಅದರ ಒಂದು ನನಗೆ ಆಲ್ರೆಡಿ ಹೇಳಿದಾಗೆ ಅದರ ಒಂದು ಚಿತ್ರಣ ಅವರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಯಾವಾಗ ನಸ್ರತ್ ಖಾನ್ ಸೇರಿದಂತೆ ಹಲವಾರು ಸೈನಿಕರನ್ನ ಅಲ್ಲಾವುದ್ದೀನ್ ಕಳ್ಕೊಳ್ತಾನೆ, ಆಗ ತಾನೇ ಸೇನಾ ನಾಯಕತ್ವವನ್ನ ವಹಿಸಿಕೊಂಡು ನೇರ ಯುದ್ಧದಲ್ಲಿ ಸೋಲಿಸೋದು ಕಷ್ಟ. ಹಾಗಾಗಿ ಅವನನ್ನ ಹಮ್ಮೀರನ ಪ್ರಧಾನಿಯಾದಂತಹ ರಣಮಲ್ಲನೊಂದಿಗೆ ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಅರ್ಥ ಆಗ್ತಿದ್ದೀರೋ ವಿದ್ಯಾರ್ಥಿಗಳೇ? ಈಗ ಪ್ರಾರಂಭದಲ್ಲಿ ಸೈನ್ಯ ಸಮೇತ ಹೊರಟದ್ದು ಯಾರೋ ಉಲುಗ್ ಖಾನ್ ಮತ್ತೆ ನಸ್ರತ್ ಖಾನ್. ಆದ್ರೆ ಆ ಒಂದು ವರ್ಷಗಳ ಕಾಲ ಈ ಒಂದು ಹೋರಾಟ ನಡೆಯುತ್ತೆ. ಆದ್ರೆ ಹಮ್ಮೀರ ದೇವಕೋಟೆಯನ್ನ ರಕ್ಷಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಹೋಗ್ತಾನೆ. ನಸ್ರತ್ ಖಾನ್ ಮರಣವನ್ನಪ್ಪುತ್ತಾನೆ. ಸಾವಿರಾರು ಸೈನಿಕರು ಪ್ರಾರಂಭವನ್ನ ಬಿಡ್ತಾ ಹೋಗ್ತಾರೆ. ಆಗ ಸ್ವತಃ ಅಲ್ಲಾನೆ ಇದರ ಒಂದು ನಾಯಕತ್ವವನ್ನು ವಹಿಸಿಕೊಳ್ತಾನೆ. ಅವನು ಗೊತ್ತಿರುತ್ತೆ, 1 ವರ್ಷಗಳ ಕಾಲ ಹೋರಾಟವನ್ನ ಮಾಡಿದ್ರು ಕೂಡ ಕೋಟೆಯನ್ನು ವಶಪಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ನೇರ ಯುದ್ಧದ ಬದಲು ಒಪ್ಪಂದದ ಮಾರ್ಗವಾಗಿ ಹೋಗೋಣ ಅನ್ನೋ ಒಂದು ಆಲೋಚನೆಯನ್ನ ಮಾಡಿ ಹಮ್ಮೀರದೇವನ ಮಂತ್ರಿಯಾದಂತಹ ರಣಮಲ್ಲನೊಂದಿಗೆ ಅವನು ಒಪ್ಪಂದವನ್ನ ಮಾಡ್ಕೊಳ್ತಾನೆ. ಏನಪ್ಪಾ ಒಪ್ಪಂದ ಅಂದ್ರೆ, ಕೋಟೆಯ ರಹಸ್ಯಗಳನ್ನ ಕೊಟ್ರೆ ನಿನಗೆ ಆ ಒಂದು ರಣತುಂಬೂರ್ನ ಉಸ್ತುವಾರಿಯನ್ನ ಅಥವಾ ರಾಜ್ಯಪಾಲನನ್ನಾಗಿ ಮಾಡ್ತೀನಿ ಎಂಬುದಾಗಿ ಅವನಿಗೆ ಆಸೆಯನ್ನ ಕೊಡ್ತಾನೆ. ಅರ್ಥ ಆಯ್ತಲ್ವಾ? ಅವನ ಜೊತೆ ಒಪ್ಪಂದವನ್ನ ಮಾಡಿಕೊಂಡು ಕೋಟೆಯ ರಹಸ್ಯಗಳನ್ನು ನೀನು ಕೊಟ್ರೆ ನಿನಗೆ ಈ ಒಂದು ರಾಜ್ಯದ ರಾಜ್ಯಪಾಲತ್ವವನ್ನು ಕೊಡ್ತೀನಿ ಎಂಬುದಾಗಿ ಆಸೆಯನ್ನ ಕೊಡ್ತಾನೆ. ಹಾಗಾಗಿ ಅವನು ಏನ್ ಮಾಡ್ತಾನೆ, ಆ ಕೋಟೆಯ ರಹಸ್ಯಗಳನ್ನ ಕೊಟ್ಕೊಡ್ತಾನೆ. ರಹಸ್ಯಗಳನ್ನ ಕೊಟ್ಟಾಗ
ಆ ಒಂದು ಮೋಸದಿಂದ ಆ ಕೋಟೆಯನ್ನು ಅವನು ಅಲ್ಲಾವುದನ್ನು ಖಿಲ್ಜಿ ವಶಪಡಿಸಿಕೊಳ್ಳೋದನ್ನು ನೋಡ್ತಾ ಹೋದೋ ಅಮೀರ್ ಮತ್ತೆ ಅವನ ಸಹಚರರು ಯುದ್ಧದಲ್ಲಿ ಹೋರಾಟವನ್ನು ಮಾಡ್ತೇ ಪ್ರಾಣವನ್ನ ಬಿಡ್ತಾರೆ. ಕೊನೆಗೆ ರಣಮಲ್ಲನನ್ನ ಕೂಡ ಅಲ್ಲಾವುದ್ದೀನ್ ತುಂಡರಿಸ್ತಾನೆ. ಯಾಕಂದ್ರೆ ಆ ಒಂದು ಕಾರಣ ಏನ್ ಕೊಡ್ತಾನೆ ಅಂದ್ರೆ ಅಲ್ಲಾವುದ್ದೀನ್ ಇದಕ್ಕೆ ತನ್ನ ನಾಯಕನಿಗೆ ಅವನು ಮೋಸ ಮಾಡಿದ ಮೇಲೆ ಮುಂದೊಂದು ದಿನ ನನಗೆ ಯಾವ ರೀತಿಯಾಗಿ ಅವನು ಮೋಸ ಮಾಡಬಹುದು ಅನ್ನೋ ಒಂದು ಕಾರಣವನ್ನ ಅಲ್ಲಾವುದ್ದೀನ್ ಖಿಲ್ಜಿ ಕೊಡ್ತಾ ಹೋಗ್ತಾನೆ. ಇಲ್ಲಿ ನಮ್ಗೆ ಮೂಡುವಂತ ಪ್ರಶ್ನೆ ಏನಪ್ಪ, ಸಹಾಯವನ್ನ ಮಾಡಿದಂತಹ ರಣಮಲ್ಲನನ್ನೇ ತುಂಡರಿಸ್ತಾ ಅಂತ ಅಂದ್ರೆ ಅದಕ್ಕೆ ಅವನು ಕೊಟ್ಟಂತಹ ಒಂದು ಆಧಾರ ಏನಪ್ಪ ಅಂತ ಅಂದ್ರೆ ಇವನು ಅಸ್ತಿನ ಇದ್ದಂತಹ ತನ್ನ ನೆಚ್ಚಿನ ನಾಯಕನಾದಂತಹ ಅಮೀರದೇವನಿಗೆ ಅವನು ಮೋಸವನ್ನು ಮಾಡ್ದ. ಅಧಿಕಾರದ ಆಸೆಗಾಗಿ ಮುಂದೊಂದು ದಿನ ಅವನು ನನಗೆ ಮೋಸ ಮಾಡಲ್ಲ ಅನ್ನೋದಕ್ಕೆ ಯಾವುದೇ ಆಧಾರಗಳು ಇಲ್ಲ ಅನ್ನೋ ಒಂದು ಕಾರಣದಿಂದ ಅವನನ್ನ ಕೂಡ ಕೊಲೆಯನ್ನು ಮಾಡೋದನ್ನ ನಾವು ನೋಡ್ತಾ ಹೋಗ್ಬೋದು. ರಣತಂಬೂರ್ ತನ್ನ ಸೇನಾ ನಾಯಕನಾದಂತಹ ಉಲ್ಲುಖಾನ್ನ ಒಂದು ಆಳ್ವಿಕೆಗೆ ಒಳಪಡುವುದನ್ನು ನಾವು ನೋಡ್ತಾ ಹೋಗ್ಬೋದು. ಹೀಗೆ ರಣತಂಬೂರನ್ನ ತನ್ನ ಮೋಸದ ಜಾಲದಿಂದ ಅಲ್ಲಾವುದ್ದೀನ್ ಖಿಲ್ಜಿ ವಶಪಡಿಸಿಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ರಣತಂಬೂರ್ನ ಆಕ್ರಮಣ. ಅತ್ತೈತನ ವಿದ್ಯಾರ್ಥಿಗಳೇ, ಇದರಲ್ಲಿ ಯಾವುದೇ ಡೌಟ್ಸ್ ಇದ್ರೂ ಬೇಕಾದ್ರೆ ನೀವು ಕೇಳಬಹುದು. ಇನ್ನು ಮೂರನೇದಾಗಿ ಮೂರನೇ ಒಂದು ಆಕ್ರಮಣ ಯಾವ್ದಪ್ಪ ಅಂದ್ರೆ ಮೇವಾಡದ ಆಕ್ರಮಣ 1303. ಮೊದಲನೇ ಆಕ್ರಮಣ ಯಾವುದು? ಗುಜರಾತ್. ಎರಡನೇದು ರಣತಂಬೂರ್. ಮೂರನೇದು ಮೇವಾಡದ ಆಕ್ರಮಣ 1303. ಮೇವಾಡದ ಆಕ್ರಮಣ ಏನಿದೆ ಅದು ಅಲ್ಲಾವುದ್ದೀನ್ ರಕ್ತ ತರ್ಪಣದಿಂದ ಕೂಡಿದಂತಹ ಒಂದು ಸ್ಮರಣಾರ್ಥ ಘಟನೆಯಾಗಿರುವುದನ್ನು ನಾವು ನೋಡ್ತಾ ಹೋಗ್ಬೋದು. ದೆಹಲಿಯ ಒಂದು ಇತಿಹಾಸದಲ್ಲಿ ಅಥವಾ ದೆಹಲಿ ಸುಲ್ತಾನರ ಒಂದು ಇತಿಹಾಸದಲ್ಲಿ ಇದೊಂದು ರಕ್ತಚಿತ್ತವಾದಂತಹ ಒಂದು ಘಟನೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಮೇವಾಡದ ರಾಜಧಾನಿ ನಮಗೆಲ್ಲರೂ ಗೊತ್ತೇ ಇದೆ, ಚಿತ್ತೂರು ಅದರ ಒಂದು ರಾಜಧಾನಿ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ದೊರೆಯಾದಂತಹ ರಜಪೂತ ದೊರೆಯಾದಂತಹ ರಾಣಾ ರತನ್ ಸಿಂಗ್ ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಅವನ ರಾಣಿ ಪದ್ಮಿನಿ ಸೌಂದರ್ಯವತಿ ಮತ್ತೆ ಅಪಾರವಾದಂತಹ ರೂಪ ಲಾವಣ್ಯಕ್ಕೆ ಹೆಸರಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಅವಳನ್ನ ಪಡೆಯಲೇಬೇಕೆಂಬ ಛಲ ತೊಟ್ಟಿದ್ದಂತಹ ಅಲ್ಲಾವುದ್ದೀನ್ ಮೇವಾರವನ್ನ ಮುತ್ತಿ ರತನ್ ಸಿಂಗ್ ನನ್ನ ಕೊಂದು ದೆಹಲಿಯಲ್ಲಿ ಅವಳನ್ನ ಬಂಧಿಸ್ತಾ ಹೋಗ್ತಾ ಸರಿ ದೆಹಲಿಯಲ್ಲಿ ಅವಳನ್ನ ಆ ಒಂದು ಗಂಡನನ್ನ ಬಂಧಿಸೋದು ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಏನು ಇಲ್ಲಿ ಪ್ರಮುಖವಾದಂತಹ ಕಾರಣ ಏನಪ್ಪ ಅಂದ್ರೆ ಅದೊಂದು ಸಂಪತ್ಭರಿತವಾದಂತಹ ರಾಜ್ಯ ಪ್ರಾಂತ್ಯ. ಇನ್ನು ಮತ್ತೊಂದು ಏನಪ್ಪ ಅಂದ್ರೆ ರತನ್ ಸಿಂಗ್ ನ ಪತ್ನಿಯಾದಂತಹ ಪದ್ಮಿನಿ ಅಪಾರವಾದಂತಹ ಸೌಂದರ್ಯವರ್ತಿ ಮತ್ತೆ ರೂಪ ಲಾವಣ್ಯಕ್ಕೆ ಅವಳು ಹೆಸರಾಗಿರ್ತಾರೆ. ಹೀಗಾಗಿ ಆ ಸೌಂದರ್ಯಕ್ಕೆ ಮನಸೋತಂತಹ ಅಲ್ಲಾವುದ್ದೀನ್ ಖಿಲ್ಜಿ ಅವಳನ್ನು ಪಡೆಯುವ ಒಂದು ಉದ್ದೇಶದಿಂದ ಈ ಒಂದು ಮೇವಾಡದ ಮೇಲೆ ದಾಳಿಯನ್ನ ಮಾಡ್ತಾನೆ. ದಾಳಿಯನ್ನ ಮಾಡಿ ರತನ್ ಸಿಂಗ್ ನ ಸೋಲಿಸಿ ಅವನನ್ನ ತಂದು ದೆಹಲಿಗೆ ಬಂಧಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಪದ್ಮಿನಿಗೆ ಯಾವ ರೀತಿಯಾದಂತಹ ಒಂದು ಪತ್ರವನ್ನ ಬರೀತಾನೆ ಅಂತಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ನೀನು ಗಂಡನನ್ನ ಬಿಡಿಸ್ಬೇಕು ಅಂತ ಅಂದ್ರೆ ಅಥವಾ ನಿನ್ನ ಗಂಡನನ್ನ ಬಿಡುಗಡೆಯನ್ನ ಮಾಡಬೇಕು ಅಂತ ಅಂದ್ರೆ ನೀನು ಅರಮನೆ ನನ್ನ ಅರಮನೆಯನ್ನ ನೀನು ಸೇರ್ಬೇಕು ಅನ್ನೋ ಒಂದು ಪತ್ರವನ್ನ ಬರೀತಾನೆ. ಅಂದ್ರೆ ನೀನು ಗಂಡನನ್ನ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಮೊದಲು ನೀನು ನನ್ನ ಅರಮನೆಯನ್ನ ಸೇರ್ಬೇಕು ಎಂಬುದಾಗಿ ಅವನು ಹೇಳ್ತಾನೆ. ಸೇರಿದ್ರೆ ಮಾತ್ರ ನಾನು ನಿನ್ನ ಗಂಡನನ್ನ ಬಿಡುಗಡೆ ಮಾಡುವುದಾಗಿ ಅವನು ಹೇಳಿ ಕಳಿಸೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಪದ್ಮಿಣಿಗೆ ದೆಹಲಿಯ ನನ್ನ ಜನಾನ ಅಂದ್ರೆ ಅರಮನೆ ಅಂತ ಅರ್ಥ. ನನ್ನ ಅರಮನೆಯನ್ನ ಸೇರಿದರೆ ನಿನ್ನ ಗಂಡನನ್ನ ಬಿಡುಗಡೆ ಮಾಡ್ತೀನಿ ಎಂಬುದಾಗಿ ಅವಳು ಹೇಳಿ ಕಳಿಸ್ತಾರೆ. ಅದಕ್ಕೊಪ್ಪಿದಂತಹ ಚಾಣಾಕ್ಷಿಯಾದಂತಹ ಪದ್ಮಿನಿ ಸುಮಾರು 700 ಜನ ಸಖಿಯರೊಡನೆ ದೆಹಲಿಯನ್ನ ಪ್ರವೇಶವನ್ನ ಮಾಡಿ ಅಲ್ಲಿ ಸಾಹಸವನ್ನ ಮಾಡಿ ತನ್ನ ಗಂಡನನ್ನ ಬಿಡಿಸಿಕೊಳ್ಳುವುದರಲ್ಲಿ ಅವಳು ಯಶಸ್ವಿ ಆಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ಹೇಗೆ ಅವಳು ಇಲ್ಲಿ ಒಂದು ತನ್ನ ತಲೆಯನ್ನು ಓಡಿಸ್ತಾಳೆ ಅಂತ ಅಂದ್ರೆ ಸುಮಾರು 700 ಜನ ಸಖಿಯರೊಡನೆ ಅವಳು ಅರಮನೆಯನ್ನು ಪ್ರವೇಶವನ್ನ ಮಾಡ್ತಾಳೆ. ಅಲ್ಲಿ ಹೂವಿನ ಪಲ್ಲಕ್ಕಿಯಲ್ಲಿದ್ದಂತಹ ಆ 700 ಜನ ರಜಪೂತ ಸೈನಿಕರು ಸಖಿಯರಂತೆ ವೇಷವನ್ನ ಧರಿಸಿರ್ತಾರೆ. ಅಂದ್ರೆ ಕೇವಲ ಅವಳು ರೂಪಲಾವಣ್ಯಕ್ಕೆ ಹೆಸರಾಗ್ಲಿಲ್ಲ, ಬದಲಾಗಿ ಕೂಡ ಚಾಣಾಕ್ಷತನಕ್ಕೂ ಕೂಡ ಅವಳು ಹೆಸರಾಗಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಯಾವಾಗ ಅಲ್ಲಾವುದ್ದೀನ್ ಈ ರೀತಿಯಾದಂತಹ ಒಂದು ಪತ್ರವನ್ನ ಅಥವಾ ಅವಳಿಗೆ ಆಜ್ಞೆಯನ್ನ ಹೊರಡಿಸ್ತಾನೆ ಆಗ ಅವಳು 700 ಜನ ಸೈನಿಕರೊಡನೆ ಸಖಿಯರಂತೆ ಎಲ್ಲರೂ ಕೂಡ ವೇಷವನ್ನ ಧರಿಸಿ
ಅವರು ದೆಹಲಿ ಆಸ್ಥಾನವನ್ನು ಪ್ರವೇಶವನ್ನು ಮಾಡ್ತಾರೆ. ಪ್ರವೇಶವನ್ನು ಮಾಡಿ ಪದ್ಮಿನಿ ಉಪಾಯದಿಂದ ರತನ್ ಸಿಂಗ್ನನ್ನು ಬಿಡಿಸ್ಕೊಂಡು ವಾಪಸ್ಸು ಚಿತ್ತೂರಿಗೆ ಅವಳು ಬಂದ್ಬಿಡ್ತಾಳೆ. ನೋಡಿ ಯಾವ ರೀತಿಯಾದಂಥ ಒಂದು ಅವಳು ಚಾಣಾಕ್ಷತನವನ್ನು ಇಲ್ಲಿ ತೋರ್ತಾ ಹೋಗ್ತಾಳೆ. ಹೀಗಾಗಿ ಅವಳು ತನ್ನ ಉಪಾಯದಿಂದ ರತನ್ ಸಿಂಗ್ನನ್ನು ಬಿಡಿಸುವಲ್ಲಿ ಯಶಸ್ವಿಯಾಗೋದು ನಾವು ನೋಡ್ತಾ ಹೋಗ್ಬೋದು. ಸುದ್ದಿ ತಿಳಿದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಕುಪಿತನಾಗಿ ಚಿತ್ತೂರನ್ನು ಮುತ್ತಿಗೆ ಹಾಕ್ತಾನೆ. ಅಂದರೆ ಯಾವಾಗ ಈ ಒಂದು ವಿಷಯ ಅವನಿಗೆ ಗೊತ್ತಾಗುತ್ತೆ, ರಾಣಿ ಪದ್ಮಿನಿ ದೇವಿ ಬಂದು ಈ ಒಂದು ತನ್ನ ಗಂಡನನ್ನು ಬಿಡಿಸ್ಕೊಂಡು ಹೋದ್ದು ಅನ್ನೋದು ಗೊತ್ತಾಗುತ್ತೆ. ಆಗ ಅಲ್ಲಾವುದ್ದೀನ್ ಕುಪಿತಗೊಂಡು ಮತ್ತೆ ಚಿತ್ತೂರಿನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ರಜಪೂತ ಸೈನಿಕರು ವೀರಾವೇಶದಿಂದ ಕಾದಾಡಿ ಮರಣವನ್ನು ನಾವು ನೋಡ್ತಾ ಹೋಗ್ಬೋದು. ಘೋರ ಮತ್ತು ಬಾದಲ್ ಎಂಬ ಒಂದು ಸೇನಾನಿಗಳ ಹೋರಾಟ ಕೂಡ ವ್ಯರ್ಥ ಆಗೋದನ್ನ ನಾವು ನೋಡ್ತಾ ಹೋಗ್ಬೋದು. ಸುಮಾರು 30,000 ಸೈನಿಕರು ರಜಪೂತರು ಹತರಾಗ್ತಾ ಹೋಗ್ತಾರೆ. ಪದ್ಮಿನಿ ತನ್ನ ಪಾವಿತ್ರ್ಯ ರಕ್ಷಣೆಗಾಗಿ ಅನೇಕ ಸಖಿಯರೊಡನೆ ಅವಳು ಚೌಹಾರ್ ಅಥವಾ ಹೆಣಕ್ಕೆ ಅಥವಾ ಒಂದು ಬೆಂಕಿಗೆ ಬಿದ್ದು ಅವಳು ತನ್ನ ಪ್ರಾಣವನ್ನು ಕಳ್ಕೊಳ್ಳೋದನ್ನ ನೋಡ್ತಾ ಹೋಗ್ಬೋದು. ಆಗಸ್ಟ್ 26, 1303 ಚಿತ್ತೂರು ಅಲ್ಲಾನ ವಶ ಆಗುತ್ತೆ. ಅಲ್ಲಾನ ಮಗ ಕಿಸರ್ ಖಾನ್ ಚಿತ್ತೂರಿನ ರಾಜ್ಯಪಾಲನಾಗಿ ನೇಮಕಗೊಳ್ಳುವುದನ್ನು ನಾವು ನೋಡ್ತಾ ಹೋಗ್ಬೋದು. ಅದಕ್ಕೆ ಕಿಸರ್ ಖಾನ್ ಎಂಬುದಾಗಿ ಹೆಸರಿಡೋದನ್ನ ನಾವು ನೋಡ್ತಾ ಹೋಗ್ಬೋದು. ಅರ್ಥಾಯ್ತಲ್ವಾ? ಹೀಗೆ ಆ ಒಂದು ಪದ್ಮಿನಿ ದೇವಿ ದೆಹಲಿ ಆಸ್ಥಾನವನ್ನು ಪ್ರವೇಶವನ್ನು ಮಾಡಿ ರತನ್ ಸಿಂಗ್ನನ್ನು ಬಚಾವ್ ಮಾಡಿಕೊಂಡು ಅವಳು ಬರ್ತಾಳೆ. ಆದರೆ ಕೋಪವನ್ನು ಇದರಿಂದ ಕೋಪಿತಗೊಂಡಂತಹ ಅಲ್ಲಾವುದ್ದೀನ್ ಖಿಲ್ಜಿ ಚಿತ್ತೂರಿನ ಮೇಲೆ ದಾಳಿಯನ್ನು ಮಾಡ್ತಾ ಹೋಗ್ತಾನೆ. ರತನ್ ಸಿಂಗ್ನನ್ನು ಕೊಲೆಯನ್ನು ಮಾಡ್ತಾ ಹೋಗ್ತಾನೆ. ಸೋತ ಆ ಸಂದರ್ಭದಲ್ಲಿ ಆ ಒಂದು ಪದ್ಮಿನಿ ಜೋಹರ್ ಪದ್ಧತಿಯನ್ನು ಅಂದರೆ ಬೆಂಕಿಗೆ ಆರುವಂತಹ ಒಂದು ಪದ್ಧತಿಯನ್ನು ಅನುಸರಿಸ್ತಾ ಹೋಗ್ತಾಳೆ. ಆಗಸ್ಟ್ 26, 1303 ಚಿತ್ತೂರು ಅಲ್ಲಾನ ವಶ ಆಗುತ್ತೆ. ಅಲ್ಲಿ ತನ್ನ ಮಗನಾದಂತಹ ಕಿಸರ್ ಖಾನ್ನ ಚಿತ್ತೂರಿನ ರಾಜ್ಯಪಾಲನಾಗಿ ನೇಮಿಸಿ ಅದಕ್ಕೆ ಕಿಸರ್ ಖಾನ್ ಎಂಬ ಒಂದು ಹೆಸರನ್ನ ಅಲ್ಲಾವುದ್ದೀನ್ ಇಡ್ತಾ ಹೋಗ್ತಾನೆ. ಆದರೆ ಇದು ಕೂಡ ಬಹಳ ಕಾಲ ಉಳಿಯೋದಿಲ್ಲ. ಏನು ಕಿಸರ್ ಖಾನ್ನ ರಾಜ್ಯಪಾಲನಾಗಿ ನೇಮಿಸ್ತಾ ಅದು ಬಹಳ ಕಾಲ ಉಳಿಯೋದಿಲ್ಲ. ವಿಲ್ ಡುರಾಂಟ್ ರವರು ಒಂದು ಅಭಿಪ್ರಾಯವನ್ನು ಪಡ್ತಾರೆ, ಅಲ್ಲಾನು ಚಿತ್ತೂರಿನ ಹೆಬ್ಬಾಗಲಿಗೆ ಬಂದಾಗ ಅಲ್ಲಿ ನೋಡಲು ಒಂದು ನರಪಿಳ್ಳೆಯೂ ಕಾಣಲಿಲ್ಲ, ಪುರುಷರೆಲ್ಲ ರಣರಂಗದಲ್ಲಿ ಮಡಿದರೆ ಅವರ ಪತ್ನಿಯರು ಪಾವಿತ್ಯ ರಕ್ಷಣೆಗೆ ಜೌಹಾರನ್ನ ಅನುಸರಿಸಿದ್ರು. ಅಂದರೆ ಆ ಒಂದು ದಾಳಿ ಎಷ್ಟು ಭಯಂಕರವಾಗಿತ್ತು, ಭೀಕರವಾಗಿತ್ತು ಅನ್ನೋ ರೀತಿಯಲ್ಲಿ ವಿಲ್ ಡುರಾಂಟ್ ರವರು ಹೇಳೋದನ್ನ ನಾವು ನೋಡ್ತಾ ಹೋಗ್ಬೋದು. ರಾಣಿ ಪದ್ಮಿನಿಯನ್ನ ಚಿತ್ತೂರಿನ ದುರಂತದ ಖಳನಾಯಕನಾಗಿ ಚಿತ್ರಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅಲ್ಲ ಅಂದ್ರೆ ಅವಳ ಒಂದು ರೂಪ ಲಾವಣ್ಯವೇ ಈ ಒಂದು ದಾಳಿಗೆ ಕಾರಣ ಅನ್ನೋ ರೀತಿಯಲ್ಲಿ ಅವಳನ್ನ ಖಳನಾಯಕನಾಗಿ ಇತಿಹಾಸಕಾರರು ಬರೀತಾ ಹೋಗ್ತಾರೆ. ಅಲ್ಲಾನು ಚಿತ್ತೂರು ಆಕ್ರಮಣಕ್ಕೆ ಅವಳ ರೂಪ ಲಾವಣ್ಯವೇ ಕಾರಣ. ಒಮ್ಮೆ ಅಲ್ಲಾನು ಪದ್ಮಿನಿಯನ್ನ ತೋರಿಸಿದ್ರೆ ಮೇವಾರ ಆಕ್ರಮಣದಿಂದ ಹಿಂದೆ ಸರಿಯುವುದಾಗಿ ತಿಳಿಸಿರೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅಂದ್ರೆ ಅವಳು ತನ್ನ ಸೌಂದರ್ಯವನ್ನ ಅಥವಾ ಪದ್ಮಿನಿಯ ಒಂದು ಮುಖವನ್ನು ತೋರಿಸಿದ್ರೆ ನಾನು ಆ ಒಂದು ಆಕ್ರಮಣದಿಂದ ಹಿಂದೆ ಸರಿತೀನಿ ಎಂಬುದಾಗಿ ಅಲ್ಲಾನು ಹೇಳಿದ್ದೆ. ಆದರೆ ಆ ಕೆಲಸವನ್ನು ಕೂಡ ರತನ್ ಸಿಂಗ್ ಮಾಡೋದಿಲ್ಲ. ಆಗ ರಜಪೂತರು ಏನ್ ಮಾಡ್ತಾರೆ, ನೇರವಾಗಿ ತೋರಿಸುವ ಬದಲು ಪದ್ಮಿನಿಯನ್ನ ಕನ್ನಡಿಯಲ್ಲಿ ತೋರಿಸಿದ್ರಂತೆ. ಅವಳ ಸೌಂದರ್ಯಕ್ಕೆ ಬೆರಗಾದಂತಹ ಅಲ್ಲ ಅವಳನ್ನ ನೇರವಾಗಿ ಪಡೆದು ತೀರುತ್ತೇನೆ ಎಂದು ಹೇಳಿ ಹೋದವನು ಅವಳಿಗಾಗಿಯೇ ಚಿತ್ತೂರನ್ನ ಆಕ್ರಮಿಸಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆದರೆ ಈ ಒಂದು ಘಟನೆಯ ಸತ್ಯವನ್ನು ಆಧುನಿಕ ಬರಹಗಾರರು ಪ್ರಶ್ನಿಸಿದ್ದಾರೆ. ಆದರೂ ಇದನ್ನು ಬಲವಾಗಿ ನಂಬಲು ಆಧಾರಗಳು ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಪದ್ಮಿನಿ ಮುಂದೆ ಮಲಿಕ್ ಮಹಮ್ಮದ್ ಜೈಸಿಯ ಪದ್ಮಾವತ್ ಗ್ರಂಥಕ್ಕೆ ಅವಳು ಕಾವ್ಯವಾಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಒಂದು ಕಡೆ ಇತಿಹಾಸಕಾರರು ಅವಳ ಒಂದು ರೂಪಲಾವಣ್ಯವೇ ಈ ಒಂದು ಮೇವಾಡದ ಆಕ್ರಮಣಕ್ಕೆ ಪ್ರಮುಖವಾದಂತಹ ಕಾರಣ ಎಂಬುದಾಗಿ ಬಣ್ಣಿಸ್ತಾ ಹೋದರೆ ಆಧುನಿಕ ಬರಹಗಾರರು ಅದನ್ನ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಅಲ್ಲಿದ್ದಂತಹ ಸಂಪತ್ತು ಅವನ ಕಣ್ಣಿಗೆ ಕಾಣಲಿಲ್ವಾ, ಅವಳ ಸೌಂದರ್ಯವೇ ಅವನ ಒಂದು ಕಣ್ಣಿಗೆ ಕಾಣ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಅವರು ಮಾಡ್ತಾ ಹೋಗ್ತಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಆ ಒಂದು ಮೇವಾಡದ ಸಂಪತ್ತು ಮತ್ತೆ ಪದ್ಮಿನಿಯ ಸೌಂದರ್ಯ ಎರಡೂ ಕೂಡ ಈ ಒಂದು ಆಕ್ರಮಣಕ್ಕೆ ದಾರಿಯಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಆಕ್ರಮಣವನ್ನ ಮಾಡಿ ರತನ್ ಸಿಂಗ್ ನನ್ನ ಬಂಧಿಸಿ ದೆಹಲಿಗೆ ಕೊಂಡೊಯ್ತಾನೆ. ಆಗ ಪದ್ಮಿನಿ ತೋರಿದಂತಹ ಚಾಣಾಕ್ಷತನ ಏನಾಗುತ್ತೆ, ಆ ಅಲ್ಲಾವುದ್ದೀನ್ ಕೋಪಕ್ಕೆ ಕಾರಣ ಆಗಿ ಅವನು ಮತ್ತೆ ದಂಡೆತ್ತಿ ಬಂದು ಆ ಒಂದು ಮೇವಾಡವನ್ನ ಚಿತ್ತೂರನ್ನ ಆಕ್ರಮಿಸ್ಕೊಡ್ತಾ ಹೋಗ್ತಾನೆ. ಪದ್ಮಿನಿ ಬೆಂಕಿಗೆ ಆಹುತಿ ಆಗ್ತಾ ಹೋಗ್ತಾಳೆ. ಕೊನೆಗೆ ಕಿಸರ್ ಖಾನ್ ಅಲ್ಲಿ ರಾಜ್ಯಪಾಲನಾಗಿ ನೇಮಿಸೋದನ್ನ ನಾವು ನೋಡ್ತಾ ಹೋಗ್ಬೋದು.
ಹೀಗೆ ರಾಣಿ ಪದ್ಮಿನಿ ದೇವಿ ಈ ಒಂದು ದುರಂತದ ಖಳನಾಯಕಿಯಾಗಿ ಖಳನಾಯಕಿಯಾಗಿ ಕಾಣುವಂತ ನಾವು ನೋಡ್ತಾ ಹೋಗ್ಬೋದು. ಅವಳ ಬಗ್ಗೆ ಅಂದ್ರೆ ಅವಳನ್ನ ಕುರಿತಂತೆ ಮೊಹಮ್ಮದ್ ಜೈಸಿ ಪದ್ಮಾವತ್ ಕಾವ್ಯದಲ್ಲಿ ಅವಳನ್ನ ಚಿತ್ರಿಸಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಇನ್ನು ಇದಾದ ನಂತರ ಮತ್ತೊಂದು ಆಕ್ರಮಣ ಯಾವುದಪ್ಪ ಅಂದ್ರೆ ಮಾಳ್ವಾ ಮತ್ತೆ ಜಲೌರ್ ಕೋಟೆಗಳ ಆಕ್ರಮಣ. ಮಾಳ್ವಾ ಮತ್ತೆ ಜಲೌರ್ ಕೋಟೆಗಳ ಆಕ್ರಮಣ. ಚಿತ್ತೂರನ್ನು ವಶಪಡಿಸಿಕೊಂಡ ನಂತರ ಅಲ್ಲಾವುದ್ದೀನ್ ಸೈನ್ಯವನ್ನ ಮಾಳ್ವಾದತ್ತ ಮುನ್ನುಗ್ಗಿಸ್ತಾ ಹೋಗ್ತಾನೆ. 1305 ಅಲ್ಲಾನ ಸೇನಾನಿ ಐನ್ ಉಲ್ ಮುಲ್ಕನು ಮಹಲೋಕ್ ದೇವನನ್ನ ಸೋಲಿಸಿ ಮಾಳ್ವವನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಅನಂತರ ಸುಲ್ತಾನನ ಸೈನ್ಯ ಮಾಂಡು, ದಾರ, ಜೈನಿ, ಚಾಂದೇರಿ ಮತ್ತೆ ಅವುಗಳನ್ನು ಅದು ವಶಪಡಿಸ್ಕೊಳ್ತಾ ಹೋಗುತ್ತೆ. ಜಯದ ಮೇಲೆ ಜಯವನ್ನು ಕಂಡಂತಹ ಅಲ್ಲಾನ ಹೆಸರು ಕೇಳಿದಂತಹ ಜಲೋರ್ನ ರಾಜ ಕನೇರ ದೇವನು ತಾನೇ ಶರಣಾಗ್ತಾನೆ ಹೋಗ್ತಾನೆ. ಸೆರೆಯಾಗಿ ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ತಾ ಹೋಗ್ತಾನೆ. ಅಲ್ಲಾನು 1308 ರಜಪೂತ ದೊರೆ ಸೀತಲ್ ದೇವನನ್ನು ಸೋಲಿಸಿ ಮಾರವಾಡ ಪ್ರಾಂತ್ಯವನ್ನು ಕೂಡ ವಶಪಡಿಸ್ಕೊಳ್ಳೋದನ್ನ ನಾವು ನೋಡ್ತಾ ಹೋಗ್ಬೋದು. ಹೀಗೆ ಗುಜರಾತ್, ರಣತಂಬೂರ್ ಮತ್ತು ಮೇವಾಡದ ಆಕ್ರಮಣಗಳಿಂದ ಪ್ರೇರೇಪಿತನಾದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತೆ ಈ ಒಂದು ಮಾಳ್ವ ಮತ್ತು ಜಲೋರ್ ಕೋಟೆಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಮುಂದಾಗ್ತಾ ಹೋಗ್ತಾನೆ. ಮಾಳ್ವವನ್ನು 1305 ತನ್ನ ಸೇನಾನಿಯಾದಂತಹ ಐನ್ ಮುಲ್ಕ್ ಮಹಲೋಕ್ ದೇವನನ್ನು ಸೋಲಿಸಿ ಮಾಳ್ವವನ್ನು ವಶಪಡಿಸಿಕೊಳ್ತಾನೆ. ಅನಂತರ ಮಾಂಡು, ದಾರ, ಉಜ್ಜಯಿನಿ ಮತ್ತು ಚಾಂದೇರಿಗಳನ್ನು ವಶಪಡಿಸ್ಕೊಳ್ತಾ ಹೋಗ್ತಾನೆ. ಹೀಗೆ ಅವನ ಒಂದು ವಿಜಯವನ್ನು ಕಂಡಂತಹ ಜಲೋರ್ನ ರಾಜ ಕನೇರ ದೇವನನ್ನು ತಾನಾಗಿ ಅವನು ಒಂದು ಸರಣಾಗಿ ಅಲ್ಲಾನ ಒಂದು ಸಾರ್ವಭೌಮತ್ವವನ್ನು ಅವನು ಒಪ್ಪಿಕೊಳ್ತಾ ಹೋಗ್ತಾನೆ. ನಂತರ 1308 ರಜಪೂತ ದೊರೆ ಸೀತಲ್ ದೇವನನ್ನು ಸೋಲಿಸಿ ಮಾರವಾಡವನ್ನು ಕೂಡ ತನ್ನ ಅಧೀನ ರಾಜ್ಯವನ್ನಾಗಿ ಮಾಡಿಕೊಳ್ತಾ ಹೋಗ್ತಾನೆ. ಹೀಗೆ ಈ ಒಂದು ದಿಗ್ವಿಜಯಗಳಿಂದಾಗಿ ಇಡೀ ಉತ್ತರ ಭಾರತ ಅಲ್ಲಾವುದ್ದೀನ್ನ ಸಾರ್ವಭೌಮತ್ವಕ್ಕೆ ಒಳಪಡುವುದನ್ನು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟರಲ್ಲಿ ಏನಾದರೂ ಡೌಟ್ಸಿದ್ರೆ ನೀವು ಕೇಳಿ. ಅವನ ಒಂದು ಉತ್ತರ ಭಾರತದ ದಿಗ್ವಿಜಯಗಳ ಬಗ್ಗೆ ನನಗೆ ಆಲ್ರೆಡಿ ಹೇಳಿದ್ದೀನಿ. ಅಲ್ಲಾವುದ್ದೀನ್ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಅಂತೇಳಿ, ಹಾಗಾಗಿ ಏನಾದರೂ ಡೌಟ್ಸ್ ಇದ್ರೆ ನೀವು ಮುಕ್ತವಾಗಿ ಕೇಳಿ. ಸದ್ಯಕ್ಕೆ ಇಷ್ಟಿರಲಿ. ಮುಂದಿನ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ, ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣ ಭಾರತದ ದಂಡಯಾತ್ರೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.